ಆತ್ಮೀಯರು ಎಲ್ಲರಿಗೂ ನಮಸ್ಕಾರಗಳು. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಈಗಾಗಲೇ ಉತ್ತಮವಾದ ತಯಾರಿಯನ್ನು ನೀವು ಮಾಡ್ತಾ ಇದ್ದೀರಿ. ಆತ್ಮೀಯರೇ, ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಪೇಪರ್ ಒನ್ಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾಗಿರುವಂಥ ಕಂಟೆಂಟನ್ನು ಇಟ್ಕೊಂಡು ನಿಮ್ಮ ಮುಂದೆ ಪ್ರೆಸೆಂಟೇಷನ್ನ ಮಾಡ್ತೇವೆ. ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ಎಕ್ಸಾಮ್ನಲ್ಲಿ ನಿಮಗೆ ಸಪರೇಟಿವ್ ಆಗಿರುತ್ತೆ, ಹಾಗೂ ಈ ವಿಡಿಯೋ ಮುಖಾಂತರ ಸಾಕಷ್ಟು ಪ್ರಶ್ನೆಗಳು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ನೇರವಾಗಿ ಯಾವ ರೀತಿ ಈ ಒಂದು ಪೇಪರ್ ಒನನ್ನು ನಾವು ಪ್ರಿಪರೇಷನ್ ಕೂಡ ಆಗಬೇಕು. ಸೊ ಪ್ರಶ್ನೆಯನ್ನು ಕೇಳ್ತಾ ಕೇಳ್ತಾ ಆ ಒಂದು ಈ ಕಂಟೆಂಟನ್ನು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಆದಮೇಲೆ ಮೊದಲನೇ ಪ್ರಶ್ನೆ ಏನಿದೆ, ಎಬೋಲಾ ಡಿಸೀಸ್ ಕಾಸ್ಡ್ ಬೈ, ನಾನು ಈ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಎಬೋಲಾ ಡಿಸೀಸ್ ಕಾಸ್ಡ್ ಬೈ ವೈರಸ್, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಆಲ್ ಆಫ್ ದ ಅಬೋ. ಸೊ ಆದಮೇಲೆ ಎಬೋಲಾ ಎಂಬ ಒಂದು ಡಿಸೀಸ್ ಯಾವುದರಿಂದ ಬರ್ತದೆ ಅಂತ ಪ್ರಶ್ನೆ ಇದೆ. ನೋಡಿ ಸರಿಯಾದ ಉತ್ತರ, ನೀವು ಸರಿಯಾದ ಉತ್ತರವನ್ನು ನೋಟ್ ಮಾಡ್ಕೊಳ್ಳಿ. ಅದಾದ ನಂತರ ಸರಿಯಾದ ಉತ್ತರವನ್ನು ಇಲ್ಲಿ ನೋಡಿ. ಸರಿಯಾದ ಉತ್ತರ ವೈರಸ್. ಸೊ ವೈರಸ್ನಿಂದ ಎಬೋಲಾ ಡಿಸೀಸ್ ಇಲ್ಲಿ ಬರ್ತದೆ ಅಂತ ಹೇಳ್ತೀವಿ. ಸೊ ಎಬೋಲಾ ಡಿಸೀಸ್ ಬಗ್ಗೆ ನಾವು ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ತಿಳಿದುಕೊಳ್ಳುವಂಥದ್ದು ಬಹಳಷ್ಟು ಇಂಪಾರ್ಟೆಂಟು. ಒಂದು, ಎಬೋಲಾ ವೈರಸ್ ಡಿಸೀಸ್ ಏನಿದೆ, ಇ ವಿ ಡಿ ಅಂತ ನಾವು ಶಾರ್ಟ್ ಆಗಿ ಕರಿತೇವೆ, ಈಸ್ ಅ ರೇರ್ ಆ್ಯಂಡ್ ಅ ಡೆಡ್ಲಿ ಡಿಸೀಸ್ ಇನ್ ಪೀಪಲ್ ಆ್ಯಂಡ್ ನಾನ್ ಹ್ಯೂಮನ್ ಪ್ರಿಮೇಟ್ಸ್. ಸೊ ಇದು ಒಂದು ಏನಿದೆ, ಭಾಳ ವಿರಳವಾಗಿ ಕಾಣುವಂತಹ ಒಂದು ರೋಗ, ಜೊತೆಯಲ್ಲಿ ಭಾಳಷ್ಟು ಮಾರಣಾಂತಿಕವಾಗಿರುವಂತಹ ಒಂದು ಡಿಸೀಸ್ ಆಗಿದೆ. ಇದು ಮಾನವರಲ್ಲಿ ಕಂಡುಬರುತ್ತೆ, ಕೆಲವೊಂದು ಪ್ರಾಣಿಗಳಲ್ಲಿ ಕೂಡ ಕಂಡುಬರ್ತದೆ. ದ ವೈರಸ್ ದಟ್ ಕಾಸ್ ಇ ವಿ ಡಿ ಆರ್ ಲೊಕೇಟೆಡ್ ಮೇನ್ಲಿ ಇನ್ ಸಬ್ ಸಹಾರಾನ್ ಆಫ್ರಿಕಾ. ಮೇನ್ ಆಗಿ ಇಲ್ಲಿ ಸಬ್ ಸಹಾರಾನ್ ಆಫ್ರಿಕಾ ರೀಜನ್ ಏನಿದೆ ಅಲ್ಲಿ ಸಾಕಷ್ಟು ಇದರ ಒಂದು ಪರಿಣಾಮವನ್ನು ಕಾಣಲಿಕ್ಕೆ ಸಿಕ್ತು. ಪೀಪಲ್ ಕ್ಯಾನ್ ಗೆಟ್ ಇ ವಿ ಡಿ, ಇ ವಿ ಡಿ ಅಂದಾಗ ಎಬೋಲಾ ವೈರಸ್ ಡಿಸೀಸ್, ಥ್ರೂ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಆನ್ ಇನ್ಫೆಕ್ಟೆಡ್ ಎನಿಮಲ್. ಅಂದರೆ ಆ ಒಂದು ಯಾವ ಒಂದು ಪ್ರಾಣಿಗೆ ಈ ಒಂದು ರೋಗ ಬಂದಿರುತ್ತೆ, ಆ ಪ್ರಾಣಿಯೊಂದಿಗೆ ನೇರ ಸಂಪರ್ಕಕ್ಕೆ ಬಂದಾಗ, ಉದಾಹರಣೆಗೆ ಅದು ಬಾವಲಿ ಇರ್ಬೋದು ಅಥವಾ ಬೇರೆ ಒಂದು ಪ್ರಾಣಿಗಳಿಗೆ ಬಂದಾಗ, ಆರ್ ಎ ಸಿಕ್ ಆರ್ ಎ ಡೆಡ್ ಪರ್ಸನ್ ಇನ್ಫೆಕ್ಟೆಡ್ ವಿತ್ ಎಬೋಲಾ ವೈರಸ್. ಯಾವುದೇ ಒಂದು ವ್ಯಕ್ತಿ ಎಬೋಲಾ ವೈರಸ್ನಿಂದ ಇನ್ಫೆಕ್ಟ್ ಆಗಿದ್ದಂದರೆ ಅವನಿಂದಲೂ ಕೂಡ ನೇರವಾಗಿ ಈ ಒಂದು ರೋಗ ಬರ್ತದೆ. ಸೊ ಆದಮೇಲೆ ಈ ರೀತಿ ನಮ್ಮ ಒಂದು ಚರ್ಚೆ ಈ ವಿಡಿಯೋದಲ್ಲಿ ಸಾಗ್ತದೆ. ಮೊದಲು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮುಖಾಂತರ ಒಂದು ಪ್ರಶ್ನೆಯನ್ನು ನೋಡ್ತಾ ನೋಡ್ತಾ ಆ ಕುರಿತು ವಿವರವಾಗಿರುವಂಥ ಮಾಹಿತಿಯನ್ನು ನೋಡ್ತೇವೆ. ಸೊ ಇದು ಎಲ್ಲ ವಿಷಯ ಶಿಕ್ಷಕರಿಗೆ ಖಂಡಿತವಾಗಿ ಕೂಡ ಉಪಯೋಗವಾಗುತ್ತೆ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ನೋಡಿ, ಹೈಪಟೈಟಿಸ್ ಇನ್ಫೆಕ್ಟು. ಹೈಪಟೈಟಿಸ್ ಅಂತ ನಾವೇನು ಹೇಳ್ತೀವಿ, ಇದು ಇನ್ಫೆಕ್ಟು ಲಿವರ್, ಪ್ಯಾಂಕ್ರಿಯಸ್, ಕಿಡ್ನಿ, ಲಂಗ್ಸ್. ಸೊ ಯಾವ ಅಂಗಕ್ಕೆ ಈ ಒಂದು ಹೈಪಟೈಟಿಸ್ ಇನ್ಫೆಕ್ಟ್ ಆಗ್ತದೆ ಅಂತ ಇದೆ. ಬನ್ನಿ ನೋಡ್ತಾ ಹೋಗೋಣ, ಸರಿಯಾದ ಉತ್ತರ ಲಿವರ್. ಲಿವರ್ಗೆ ಇದು ಇನ್ಫೆಕ್ಷನ್ ಆಗುವಂಥದ್ದು ಇದೆ. ಇನ್ನು ಹೈಪಟೈಟಿಸ್ ಬಗ್ಗೆ ಒಂದಿಷ್ಟು ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ ನೋಡ್ತಾ ಹೋದಾಗ, ಹೈಪಟೈಟಿಸ್ ಮೀನ್ಸ್ ಇನ್ಫ್ಲಾಮೇಷನ್ ಆಫ್ ದ ಲಿವರ್. ಈ ಒಂದು ಲಿವರ್ ಅಂತ ಏನಿದೆ, ಈ ಒಂದು ಪಿತ್ತಜನಕಾಂಗ ಒಂದು ಡಿಸಾರ್ಡರ್ ಉಂಟಾದಾಗ ಈ ಹೈಪಟೈಟಿಸ್ ಬರುತ್ತೆ. ದ ಲಿವರ್ ಈಸ್ ಅ ವೈಟಲ್ ಆರ್ಗನ್ ದಟ್ ಪ್ರೊಸೆಸ್ ನ್ಯೂಟ್ರಿಯಂಟ್ಸ್. ಈ ಒಂದು ಲಿವರ್ ಏನಿದೆ, ಪಿತ್ತಜನಕಾಂಗ ಸಾಕಷ್ಟು ಪೋಷಕಾಂಶಗಳನ್ನು ಇಲ್ಲಿ ಜೀರ್ಣಕ್ರಿಯೆಯಲ್ಲಿ ಜೀರ್ಣಕ್ರಿಯೆಯನ್ನು ಮಾಡ್ತದೆ. ಫಿಲ್ಟರ್ಸ್ ದ ಬ್ಲಡ್ ಆ್ಯಂಡ್ ಫೈಟ್ಸ್ ಇನ್ಫೆಕ್ಷನ್ಸ್. ಬ್ಲಡ್ಡನ್ನು ಫಿಲ್ಟರ್ ಮಾಡುವಂಥದ್ದು, ಆಮೇಲೆ ಸೋಂಕಿನ ವಿರುದ್ಧ ಹೋರಾಡುವಂಥ ಕೆಲಸವನ್ನು ಈ ಲಿವರ್ ಮಾಡುತ್ತೆ. ವೆನ್ ದ ಲಿವರ್ ಈಸ್ ಇನ್ಫ್ಲಾಮೆಡ್ ಆರ್ ಡ್ಯಾಮೇಜ್ಡ್ ಇಟ್ಸ್ ಫಂಕ್ಷನ್ ಕ್ಯಾನ್ ಬಿ ಅಫೆಕ್ಟೆಡ್. ನೋಡಿ, ಯಾವಾಗ ಈ ಒಂದು ಲಿವರ್ಗೆ ತೊಂದರೆ ಉಂಟಾಗ್ತದೆ, ಅದರ ಕಾರ್ಯಗಳೆಲ್ಲ ನಿಲ್ತಾ ಹೋಗ್ತವೆ. ಅದು ಬ್ಲಡ್ ಫಿಲ್ಟರ್ ಆಗಿರ್ಬೋದು, ಸೋಂಕಿನ ವಿರುದ್ಧ ಹೋರಾಡುವಂಥದ್ದಾಗಿರ್ಬೋದು, ನ್ಯೂಟ್ರಿಷನನ್ನು ಡೈಜೆಷನ್ ಮಾಡುವಂಥ ಪ್ರೊಸೆಸ್ ಇರ್ಬೋದು. ಇನ್ನು ಹೆವಿ ಅಲ್ಕೋಹಾಲ್ ಯೂಸ್, ಇದು ಯಾಕೆ ಆಗುತ್ತೆ ಈ ರೀತಿ ಅಂದರೆ, ಅತಿಯಾದ ಅಲ್ಕೋಹಾಲ್ ಸೇವನೆಯಿಂದ, ಟಾಕ್ಸಿನ್ಸ್ ವಿಷಕಾರಿ ವಸ್ತುಗಳ ಸೇವನೆಯಿಂದ, ಅತಿಯಾದ ಮೆಡಿಕೇಷನ್ಸು ಈ ಟ್ಯಾಬ್ಲೆಟ್ಸು ಸಿರಪ್ಸ್ಗಳನ್ನು ಅತಿಯಾಗಿ ಸೇವನೆ ಮಾಡೋದರಿಂದ ಕೂಡ ಈ ಒಂದು ಇನ್ಫ್ಲಾಮಿನೇಷನ್ ಆಫ್ ಲಿವರ್ ಆಗ್ತದೆ. ಸೊ ಹೌಎವರ್ ಹೈಪಟೈಟಿಸ್ ಈಸ್ ಆಫನ್ ಕಾಸ್ಡ್ ಬೈ ಎ ವೈರಸ್. ಸೊ ಹೈಪಟೈಟಿಸ್ ಏನಿದೆ, ವೈರಸ್ನಿಂದ ಆಗುವಂಥದ್ದು ಇದೆ ನೋಡಿ. ಸೊ ಮುಂದಿನ ಒಂದು ಪ್ರಶ್ನೆ, ಏಡ್ಸ್ ಕಾಸ್ಡ್ ಡ್ಯೂ ಟು ಎಚ್ ಐ ವಿ, ಎಚ್ ಐ ಐ, ಎಚ್ ವಿ ವಿ, ವಿ ಐ ಎಚ್. ಸೊ ನೋಡಿ ಸರಿಯಾದ ಉತ್ತರ ನೋಡುವಂಥ ಸಮಯ, ಎಚ್ ಐ ವಿ. ಏಡ್ಸ್ ಕಾಸ್ಡ್ ಬೈ ಎಚ್ ಐ ವಿ. ಇನ್ನು ಎಚ್ ಐ ವಿ ಬಗ್ಗೆ ನೋಡ್ತಾ ಹೋದಾಗ, ಎಚ್ ಐ ವಿ ಸ್ಟ್ಯಾಂಡ್ಸ್ ಫಾರ್ ಹ್ಯೂಮನ್ ಇಮ್ಯುನೋ ಡೆಫಿಸಿಯನ್ಸಿ ವೈರಸ್. ಇಟ್ ವೀಕನ್ಸ್ ಅ ಪರ್ಸನ್ಸ್ ಇಮ್ಯೂನ್ ಸಿಸ್ಟಮ್. ಈ ಒಂದು ಎಚ್ ಐ ವಿ ಇನ್ಫೆಕ್ಷನ್ ಆದಾಗ ಅದು ಮಾನವನ ಒಂದು ಇಮ್ಯೂನ್ ಸಿಸ್ಟಮ್, ರೋಗವನ್ನು ಎದುರಿಸುವಂಥ ಶಕ್ತಿಯನ್ನು ಅದು ನಾಶ ಮಾಡುವಂಥದ್ದು ಇದೆ. ಇನ್ನು ದೇರ್ ಇಸ್ ಅ ಕರೆಂಟ್ಲಿ ನೋ ಎಫೆಕ್ಟಿವ್ ಕ್ಯೂರ್ ಫಾರ್ ಎಚ್ ಐ ವಿ. ಎಚ್ ಐ ವಿಗೆ ಯಾವುದೇ ರೀತಿಯ ಒಂದು ಚಿಕಿತ್ಸೆ, ಪರ್ಮನೆಂಟ್ ಆಗಿರುವಂಥ ಚಿಕಿತ್ಸೆ ಇಲ್ಲ. ಬಟ್ ವಿತ್ ಪ್ರಾಪರ್ ಮೆಡಿಕಲ್ ಕೇರ್ ಎಚ್ ಐ ವಿ ಕ್ಯಾನ್ ಬಿ ಕಂಟ್ರೋಲ್. ಅದನ್ನು ನಿಯಂತ್ರಣ ಮಾಡಬಹುದು ಹೊರತು ಅದನ್ನು ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ, ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಸದ್ಯದ ಮಟ್ಟಿಗೆ. ಇನ್ನು ಮುಂದಿನ ಪ್ರಶ್ನೆ, ರೇಬಿಸ್ ಈಸ್ ಇನ್ಫೆಕ್ಟೆಡ್ ಬೈ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್,
ಪ್ರೋಟೋಜೋವಾ. ರೇಬಿಸ್ ಯಾವುದರಿಂದ ಒಂದು ಇನ್ಫೆಕ್ಟ್ ಆಗುವಂಥದ್ದು? ಬನ್ನಿ ನೋಡೋಣ ಸರಿಯಾದ ಉತ್ತರ ವೈರಸ್. ಇನ್ನು ರೇಬಿಸ್ ಬಗ್ಗೆ ನೋಡ್ತಾ ಹೋದಾಗ, ರೇಬಿಸ್ ಇಸ್ ಅ ವೈರಲ್ ಡಿಸೀಸ್, ಇಟ್ಸ್ ಅ ವೈರಸ್ ಡಿಸೀಸ್ ಅಂತ ಹೇಳಿದ್ವಿ. ದಟ್ ಕಾಜಸ್ ಇನ್ಫ್ಲಾಮೇಷನ್ ಆಫ್ ದ ಬ್ರೈನ್. ಬ್ರೈನ್ಗೆ ಸೋಂಕು ಉಂಟಾದಾಗ ಈ ಒಂದು ರೇಬಿಸ್ ಉಂಟಾಗ್ತದೆ ಇನ್ ಹ್ಯೂಮನ್ ಆ್ಯಂಡ್ ಅದರ್ ಮ್ಯಾಮಲ್ಸ್. ಇತರ ಒಂದು ಸಸ್ತನಿಗಳಲ್ಲಿ ಮತ್ತು ಮನುಷ್ಯರಲ್ಲಿ ಈ ಒಂದು ರೇಬಿಸ್ ಬರ್ತದೆ. ಅರ್ಲಿ ಸಿಂಪ್ಟಮ್ಸ್ ಕ್ಯಾನ್ ಇನ್ಕ್ಲೂಡ್ ಫೆವರ್ ಆ್ಯಂಡ್ ಟಿಂಗ್ಲಿಂಗ್ ಎಟ್ ದ ಸೈಟ್ ಆಫ್ ಎಕ್ಸ್ಪೋಜರ್. ಒಂದು ಆರಂಭಿಕ ಒಂದು ಲಕ್ಷಣ ನೋಡ್ತಾ ಹೋದಾಗ ಇಲ್ಲಿ ಏನಾಗ್ತದೆ ಅಂದರೆ ಜ್ವರ ಬರುವಂಥದ್ದು ಮತ್ತು ಈ ರೀತಿಯ ಒಂದಿಷ್ಟು ಲಕ್ಷಣ ಕಾಣ್ತದೆ. ದೋಸ್ ಸಿಂಪ್ಟಮ್ಸ್ ಆರ್ ಫಾಲೋಡ್ ಬೈ ಒನ್ ಆರ್ ಮೋರ್ ಆಫ್ ದ ಫಾಲೋಯಿಂಗ್ ಸಿಂಪ್ಟಮ್ಸ್: ನೌಸಿಯಾ, ವಾಮಿಟಿಂಗ್, ವೈಲೆಂಟ್ ಮೂಮೆಂಟ್ಸ್ ಅಂದರೆ ವಾಂತಿ ಬರುವಂಥದ್ದು, ಭಯವಾಗಿ ವರ್ತಿಸುವಂಥದ್ದು, ಆಮೇಲೆ ಅನ್ಕಂಟ್ರೋಲ್ಡ್ ಎಕ್ಸೈಟ್ಮೆಂಟ್, ಕಂಟ್ರೋಲ್ ನಿಯಂತ್ರಣ ತಪ್ಪಿರುವಂತಹ ಒಂದು ಎಕ್ಸೈಟ್ಮೆಂಟ್ ಆಗುವಂಥದ್ದು, ಫಿಯರ್ ಆಫ್ ವಾಟರ್ ನೀರನ್ನು ಕಂಡರೆ ಭಯ ಆಗುತ್ತೆ ಇಲ್ಲಿ, ಆ್ಯಂಡ್ ಇನ್ಎಬಿಲಿಟಿ ಟು ಮೂವ್ ಪಾರ್ಟ್ಸ್ ಆಫ್ ದ ಬಾಡಿ ಕೆಲವೊಂದು ಬಾಡಿ ಪಾರ್ಟ್ಸ್ಗಳನ್ನು ಮೂವ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವಾಗಲೂ ಕನ್ಫ್ಯೂಷನ್ನಲ್ಲಿ ಇರುವಂಥದ್ದು, ಒಂದು ಕಾನ್ಸಿಯಸ್ ಲಾಸ್ ಆಗ್ತದೆ ಅಂದರೆ ಮೂರ್ಛೆ ಹೋಗುವಂಥದ್ದೆಲ್ಲ ಬರುತ್ತೆ. ಇದು ಹುಚ್ಚಿನಾಯಿ ಕಡಿತ ಅಂತ ಕೂಡ ನಾವು ಹೇಳ್ತೇವೆ. ಸೊ ಈ ಒಂದು ರೇಬಿಸ್ ಬಗ್ಗೆ ನಿಮಗೆ ಬರ್ತದೆ ಪೇಪರ್ ಒನ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರುವಂಥದ್ದು. ಟ್ಯೂಬರ್ಕುಲೋಸಿಸ್ ಇನ್ಫೆಕ್ಟೆಡ್ ಟು ದ ಲಂಗ್ಸ್, ಕಿಡ್ನಿ, ಪ್ಯಾಂಕ್ರಿಯಾಸ್, ಬ್ರೈನ್. ಸೊ ಟ್ಯೂಬರ್ಕುಲೋಸಿಸ್ ಬಂದಾಗ ಅದು ಯಾವ ಒಂದು ಅಂಗವನ್ನು ಪಾರ್ಟನ್ನು ಇನ್ಫೆಕ್ಟ್ ಮಾಡ್ತದೆ ಅಂದಾಗ ನೋಡಿ, ಲಂಗ್ಸಿಗೆ ಇನ್ಫೆಕ್ಟ್ ಮಾಡುವಂಥದ್ದು. ಇದರ ಬಗ್ಗೆ ಒಂದಿಷ್ಟು ಡೀಟೇಲ್ ನೋಡ್ತಾ ಹೋದಾಗ, ಟ್ಯೂಬರ್ಕುಲೋಸಿಸ್ ಈಸ್ ಅ ಪೊಟೆನ್ಷಿಯಲಿ ಸೀರಿಯಸ್ ಇನ್ಫೆಕ್ಷನ್ಸ್ ಡಿಸೀಸ್ ದಟ್ ಮೇನ್ಲಿ ಅಫೆಕ್ಟ್ಸ್ ದ ಲಂಗ್ಸ್. ಲಂಗ್ಸನ್ನು ಅಫೆಕ್ಟ್ ಮಾಡ್ತದೆ. ದ ಬ್ಯಾಕ್ಟೀರಿಯಾ ದಟ್ ಕಾಸ್ ಟ್ಯೂಬರ್ಕುಲೋಸಿಸ್ ಆರ್ ಸ್ಪ್ರೆಡ್ ಫ್ರಮ್ ಪರ್ಸನ್ ಟು ಪರ್ಸನ್, ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಹರಡುವಂಥದ್ದು ಇದೆ ಸಾಂಕ್ರಾಮಿಕ ರೋಗ. ಥ್ರೋ ಟಿನ್ನಿ ಡ್ರಾಪ್ಲೆಟ್ಸ್ ರಿಲೀಸ್ಡ್ ಇನ್ ಟು ದ ಏರ್ ವಾಯ ಕಫ್. ಆ ಒಂದು ರೋಗಿ ಕೆಮ್ಮಿದಾಗ ಏನು ನೀರಿನ ಒಂದು ಕಣಗಳು ಬರುತ್ತೆ ಡ್ರಾಪ್ಲೆಟ್ಸು, ಅದ್ರ ಮುಖಾಂತರ ಅಥವಾ ಸೀನಿದಾಗ ಈ ಒಂದು ಟ್ಯೂಬರ್ಕುಲೋಸಿಸ್ ಕಾಸ್ ಆಗುವಂಥ ವೈರಸ್ ಇನ್ಫೆಕ್ಷನ್ಸ್ ಆಗ್ತದೆ. ಸೊ ಆದಮೇಲೆ ಪೇಪರ್ ಒಂದರಲ್ಲಿ ನಿಮಗೆ ಭಾಳಷ್ಟು ಉಪಯೋಗವಾಗುವಂತಹ ಪೂರಕವಾಗಿರುವಂಥ ಒಂದು ಕಂಟೆಂಟನ್ನು ಡಿಸ್ಕಸ್ ಮಾಡಿದ್ದೇವೆ. ಪರೀಕ್ಷೆಗಳು ಶೀಘ್ರದಲ್ಲಿ ಬರ್ತಾ ಇವೆ, ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೊಂದಿಷ್ಟು ವಿಷಯಗಳನ್ನು ಇಟ್ಕೊಂಡು ಬರ್ತೇವೆ ನಾವು ಖಂಡಿತವಾಗಿ ಕೂಡ. ಈ ಒಂದು ಕಂಟೆಂಟ್ ನಾಟ್ ಓನ್ಲಿ ಫಾರ್ ಜಿ ಪಿ ಎಸ್ ಟೆಸ್ಟ್, ಇತರ ಒಂದು ಏನು ಅಪಾಯಿಂಟ್ಮೆಂಟ್ಸ್ ಇದೆ ಅಲ್ಲಿ ವಿಜ್ಞಾನ ಪ್ರಶ್ನೆಗಳನ್ನು ಫೇಸ್ ಮಾಡಲಿಕ್ಕೆ ಖಂಡಿತವಾಗಿ ನಿಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ, ಜೈ ಹಿಂದ್, ವಂದೇ ಮಾತರಂ.